हेलो फ्रेंड्स, वेलकम बैक टू माय चैनल वी टेक लाइफ। फर्स्ट टाइम ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ। ಈ ಒಂದು ವಿಡಿಯೋದಲ್ಲಿ ಟ್ರಾನ್ಸ್‌ಫಾರ್ಮರ್ ಮಾತ್ರದಲ್ಲಿ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ। ಟ್ರಾನ್ಸ್‌ಫಾರ್ಮರ್ ಇಸ್ ಎ ಪ್ಯಾಸಿವ್ ಕಾಂಪೋನೆಂಟ್ ದಟ್ ಟ್ರಾನ್ಸ್‌ಫರ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಫ್ರಮ್ ಒನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಟು ಅನದರ್ ಸರ್ಕ್ಯೂಟ್ ಆರ್ ಮಲ್ಟಿಪಲ್ ಸರ್ಕ್ಯೂಟ್ಸ್। ಟ್ರಾನ್ಸ್‌ಫಾರ್ಮರ್ ಒಂದು ನಿಷ್ಕ್ರಿಯ ಘಟಕವಾಗಿದ್ದು ಅದು ವಿದ್ಯುತ್ ಶಕ್ತಿಯನ್ನು ಒಂದು ವಿದ್ಯುತ್ ಸರ್ಕ್ಯೂಟ್ನಿಂದ ಮತ್ತೊಂದು ಸರ್ಕ್ಯೂಟ್ಗೆ ಅಥವಾ ಬಹು ಸರ್ಕ್ಯೂಟ್ಗೆ ವರ್ಗಾಯಿಸುತ್ತದೆ। ನಾವು ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ಮನೆ ರಸ್ತೆನಲ್ಲಿ ಅಲ್ಲೆಲ್ಲ ನಾವು ಟ್ರಾನ್ಸ್ಫಾರ್ಮರ್ನ ನೋಡಿರ್ತೀವಿ। ಈ ಥರ ಟ್ರಾನ್ಸ್ಫಾರ್ಮರ್ಸು ನೀವು ಸಾಮಾನ್ಯವಾಗಿ ರಸ್ತೆ ಬದಿಲಿ ಅಥವಾ ಯಾವ್ದಾನ ಕಂಪನಿಗಳ ಹತ್ರ ನೋಡಿರ್ತೀವಿ। ಇದರಲ್ಲಿ ಏನೇನಿದೆ, ಅದ್ರ ಒಳಗೆ ಏನಿದೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ। ಅದರಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಅನ್ನೋದು ಮೈನಾಗಿ ಫಸ್ಟ್ ಕೋರ್, ವೈಂಡಿಂಗ್, ಇನ್ಸುಲೇಷನ್, ಟ್ಯಾಂಕ್, ಟರ್ಮಿನಲ್ಸ್ ಆ್ಯಂಡ್ ಬುಷಿಂಗ್ಸ್, ಟ್ರಾನ್ಸ್ಫಾರ್ಮರ್ ಆಯಿಲು, ಈ ಥರ ತುಂಬ ಇರ್ತವೆ। ಅದ್ರಲ್ಲಿ ಮೈನ್ ಮೈನ್ ಮಾತ್ರ ನಾವು ಈ ವಿಡಿಯೋದಲ್ಲಿ ನೋಡೋಣ। ಫಸ್ಟಿಗೆ ಕೋರ್, ದ ಕೋರ್ ಪ್ರೊವೈಡ್ಸ್ ಎ ಲೋ ರಿಲಕ್ಟೆನ್ಸ್ ಪಾತ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ಲಕ್ಸ್ ಆ್ಯಂಡ್ ಸಪೋರ್ಟ್ಸ್ ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್ಸ್ ಮೇಡ್ ವಿತ್ ಹೈ ಗ್ರೇಡ್ ಥಿನ್ ಶೀಟ್ಸ್ ಆಫ್ ಸ್ಟೀಲ್ ವಿಚ್ ಆರ್ ಸಪ್ರೇಟೆಡ್ ಬೈ ಥಿನ್ ಇನ್ಸುಲೇಷನ್। ಕೋರ್ ವಿದ್ಯುತ್ ಕಾಂತೀಯ ಹರಿವಿಗೆ ಅನಿಶ್ಚಿತ ಇಷ್ಟವಿಲ್ಲದ ಮಾರ್ಗವನ್ನು ಒದಗಿಸುತ್ತದೆ ಮತ್ತು ಪ್ರಾಥಮಿಕ ಮತ್ತು ದ್ವಿತೀಯ ಅಂಕುಡೊಂಕನ್ನು ಬೆಂಬಲಿಸುತ್ತದೆ। ತೆಳುವಾದ ನಿರೋಧಕ ವಸ್ತುಗಳಿಂದ ಬೇರ್ಪಡಿಸಲಾಗಿರುವ ಉನ್ನತ ದರ್ಜೆಯ ಉಕ್ಕಿನ ತೆಳುವಾದ ಹಾಳೆಗಳನ್ನು ಜೋಡಿಸುವ ಮೂಲಕ ಇದನ್ನು ತಯಾರಿಸಲಾಗುತ್ತದೆ। ಯಾಕೆ ಇನ್ಸುಲೇಷನ್ನು ಮತ್ತು ಸ್ಟೀಲ್ನ ಸಪ್ರೇಟ್ ಮಾಡಿ ಹಾಕ್ತಾರೆ ಅಂದರೆ ಎಡಿ ಕರೆಂಟು ಮತ್ತು ಹಿಸ್ಟರೆಸಿಸ್ ಲಾಸಸ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತಾರೆ। ಇದರಲ್ಲಿ ಎರಡು ಥರ ಕೋರ್ ಇರ್ತವೆ, ಒಂದು ಕೋರ್ ಟೈಪ್, ಇನ್ನೊಂದು ಶೆಲ್ ಟೈಪು। ನಾರ್ಮಲಾಗಿ ಕೋರ್ ಟೈಪೇ ಜಾಸ್ತಿ ಯೂಸ್ ಮಾಡ್ತಾರೆ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಸಲ್ಲಿ। ನಮ್ಮ ಡೊಮೆಸ್ಟಿಕ್ಕಾಗಿ ಇಕ್ವಿಪ್ಮೆಂಟ್ ಟ್ರಾನ್ಸ್ಫಾರ್ಮರಲ್ಲಿ ಶೆಲ್ ಟೈಪ್ ಯೂಸ್ ಮಾಡ್ತಾರೆ। ಈ ಕೋರ್ನ ನಾವು ಟ್ರಾನ್ಸ್ಫಾರ್ಮರ್ ನೋಡೋಕ್ಕಾಗಲ್ಲ, ಯಾಕಂದರೆ ಅದು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ನ ಒಳಗಡೆ ಇರುತ್ತೆ। ನೆಕ್ಸ್ಟು ವೈಂಡಿಂಗು, ಇದನ್ನು ಅಷ್ಟೇ ನೋಡೋಕ್ಕಾಗಲ್ಲ, ಇದು ಅದ್ರ ಜೊತೆ ಇರುತ್ತೆ। ಏನಿದು ವೈಂಡಿಂಗು? ಟ್ರಾನ್ಸ್ಫಾರ್ಮರ್ ಕ್ಯಾರೀಸ್ ಟೂ ಸೆಟ್ಸ್ ಆಫ್ ವೈಂಡಿಂಗ್ಸ್ ಫಾರ್ ಫೇಸ್, ಪ್ರೈಮರಿ ವೈಂಡಿಂಗ್ ಆ್ಯಂಡ್ ಸೆಕೆಂಡರಿ ವೈಂಡಿಂಗ್। ದೀಸ್ ವೈಂಡಿಂಗ್ ಕನ್ಸಿಸ್ಟ್ ಆಫ್ ಸೆವೆರಲ್ ಟರ್ನ್ಸ್ ಆಫ್ ದ ಕಾಪರ್ ಆರ್ ಅಲ್ಯೂಮಿನಿಯಂ ಕಂಡಕ್ಟರ್ಸ್ ಇನ್ಸುಲೇಟೆಡ್ ಫ್ರಮ್ ಈಚ್ ಅದರ್ ಅಂದರೆ ಟ್ರಾನ್ಸ್ಫಾರ್ಮರ್ ಕೋರ್। ಟ್ರಾನ್ಸ್ಫಾರ್ಮರ್ ಒಂದು ಫೇಸ್ಗೆ ಎರಡು ಸೆಟ್ ಅಂಕುಡೊಂಕನ್ನು ಹೊಂದಿರುತ್ತದೆ, ಪ್ರಾಥಮಿಕ ಮತ್ತು ದ್ವಿತೀಯ। ಈ ಅಂಕುಡೊಂಕನ್ನು ತಾಮ್ರ ಅಥವಾ ಅಲ್ಯೂಮಿನಿಯಂ ಕಂಡಕ್ಟರ್ ತಂತಿಗಳಿಂದ ಹಲವಾರು ತಿರುವುಗಳನ್ನು ಹೊಂದಿರುತ್ತದೆ, ಪರಸ್ಪರ ಮತ್ತು ಟ್ರಾನ್ಸ್ಫಾರ್ಮರ್ ಕೋರನ್ನು ಬೇರ್ಪಡಿಸುವಂಥ ಇನ್ಸುಲೇಷನ್ ಹೊಂದಿರುತ್ತದೆ। ಮ್ಯಾಕ್ಸಿಮಮ್ ಆಗಿ ಈ ವೈಂಡಿಂಗು ಕಾಪರಲ್ಲೇ ಯೂಸ್ ಮಾಡ್ತಾರೆ, ಅಲ್ಯೂಮಿನಿಯಂ ಕಡಿಮೆ। ಡಿಸ್ಟ್ರಿಬ್ಯೂಷನ್ ಆಗಲಿ ಅಥವಾ ಟ್ರಾನ್ಸ್ಮಿಷನ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಕಾಪರ್ ಆಗಿ ಯೂಸ್ ಮಾಡ್ತಾರೆ। ಇದು ಲೋಡು, ಕರೆಂಟ್ ಟೆಂಪ್ರೇಚರು ಮತ್ತು ಅದಕ್ಕೆ ಎಷ್ಟು ರೆಸಿಸ್ಟೆನ್ಸ್ ಬೇಕಾಗುತ್ತೆ ಅನ್ನೋದ್ರ ಮೇಲೆ ಎಷ್ಟು ಟರ್ನ್ಸ್ ಆಗಿ ಹಾಕಿ ವೈಂಡಿಂಗ್ ಮಾಡ್ತಾರೆ। ಪ್ರೈಮರಿ ವೈಂಡಿಂಗ್ ಅಂದರೆ ಫಸ್ಟ್ ಹೈಯರ್ ವೋಲ್ಟೇಜ್ ವೈಂಡಿಂಗ್ ಯಾವತ್ತೂ ಅಷ್ಟೇ ಹೊರಗಡೆ ಇರುತ್ತೆ, ಲೋ ವೋಲ್ಟೇಜ್ ವೈಂಡಿಂಗ್ ಇನ್ಸೈಡ್ ಇರುತ್ತೆ। ಯಾಕಂದರೆ ಫ್ಲಕ್ಸ್ ಜನ್ರೇಟ್ ಆಗೋದು ನಮಗೆ 100% ಯುಟಿಲಿಟಿ ಆಗಬೇಕಂತ ಹೇಳ್ಬಿಟ್ಟು ಆ ಥರ ಸೆಟ್ ಮಾಡ್ತಾರೆ। ಇಲ್ಲಿ ಬ್ಲೂ ಕಲರ್ ಇರೋದು ಲೋ ವೋಲ್ಟೇಜ್ ಅಂದರೆ ಸೆಕೆಂಡರಿ ವೈಂಡಿಂಗ್, ರೆಡ್ ಕಲರ್ ಇರೋದು ಹೈ ವೋಲ್ಟೇಜ್ ಪ್ರೈಮರಿ ವೈಂಡಿಂಗ್। ನೆಕ್ಸ್ಟ್ ಪಾರ್ಟ್ ಬಂದು ಇನ್ಸುಲೇಷನ್, ಅವಾಹಕಗಳು। ಇನ್ಸುಲೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಟ್ರಾನ್ಸ್ಫಾರ್ಮರ್। ಇನ್ಸುಲೇಷನ್ ಫೈಲ್ಯೂರ್ ಕ್ಯಾನ್ ಕಾಸ್ ದ ಮೋಸ್ಟ್ ಸಿವಿಯರ್ ಡ್ಯಾಮೇಜಸ್ ಟು ಟ್ರಾನ್ಸ್ಫಾರ್ಮರ್। ಇನ್ಸುಲೇಷನ್ ಈಸ್ ರಿಕ್ವೈರ್ಡ್ ಬಿಟ್ವೀನ್ ದ ವೈಂಡಿಂಗ್ಸ್ ಆ್ಯಂಡ್ ದ ಕೋರ್, ಬಿಟ್ವೀನ್ ದ ವೈಂಡಿಂಗ್ಸ್, ಬಿಟ್ವೀನ್ ಈಚ್ ಟರ್ನ್ ಆಫ್ ದ ವೈಂಡಿಂಗ್ ಆ್ಯಂಡ್ ಬಿಟ್ವೀನ್ ಆಲ್ ಕರೆಂಟ್ ಕ್ಯಾರಿಯಿಂಗ್ ಪಾರ್ಟ್ಸ್ ಆ್ಯಂಡ್ ದ ಟ್ಯಾಂಕ್। ದ ಇನ್ಸುಲೇಷನ್ ಶುಡ್ ಹ್ಯಾವ್ ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಗುಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಹೈ ಟೆಂಪ್ರೇಚರ್ ವಿತ್ ಸ್ಟ್ಯಾಂಡೆಬಿಲಿಟಿ. ಸಿಂಥೆಟಿಕ್ ಮೆಟೀರಿಯಲ್ಸ್, ಪೇಪರ್, ಕಾಟನ್ ಎಕ್ಸೆಟ್ರಾ ಆರ್ ಯೂಸ್ಡ್ ಆ್ಯಸ್ ಎ ಇನ್ಸುಲೇಷನ್ ಇನ್ ದ ಟ್ರಾನ್ಸ್ಫಾರ್ಮರ್. ಅವಾಹಕಗಳು ಟ್ರಾನ್ಸ್ಫಾರ್ಮರ್ ಪ್ರಮುಖ ಭಾಗವಾಗಿದೆ. ಅವಾಹಕಗಳು ವೈಂಡಿಂಗ್ ಮತ್ತು ಕೋರ್ ನಡುವೆ, ಪ್ರತಿ ತಿರುವುಗಳ ನಡುವೆ, ಎಲ್ಲ ವಿದ್ಯುತ್ ಪ್ರವಾಹಕಗಳು ಮತ್ತು ಟ್ಯಾಂಕ್ ನಡುವೆ ಅಗತ್ಯವಿದೆ. ಅವಾಹಕಗಳು ಹೆಚ್ಚಿನ ಡೈಎಲೆಕ್ಟ್ರಿಕ್ ಅಂದರೆ ಅವಾಹಕ ಶಕ್ತಿಯನ್ನು ಹೊಂದಿರಬೇಕು. ಯಾಂತ್ರಿಕ ಗುಣಲಕ್ಷಣಗಳು ಮತ್ತು ಹೆಚ್ಚಿನ ತಾಪಮಾನ ಸಾಮರ್ಥ್ಯವನ್ನು ತಡೆದುಕೊಳ್ಳುತ್ತದೆ. ಸಂಶ್ಲೇಷಿತ ವಸ್ತು, ಕಾಗದ, ಹತ್ತಿ ಇತ್ಯಾದಿಗಳನ್ನು ಟ್ರಾನ್ಸ್ಫಾರ್ಮರಲ್ಲಿ ಅವಾಹಕಗಳಾಗಿ ಬಳಸಲಾಗುತ್ತದೆ. ಮಿನರಲ್ ಆಯಿಲು, ಪೇಪರು, ಫೈಬರ್ ಶೀಟ್ಸ್, ಇನ್ಸುಲೇಟರ್ಸು ಇವೆಲ್ಲ ಅವಾಹಕಗಳು. ನೆಕ್ಸ್ಟ್ ಪಾರ್ಟು ಟ್ಯಾಂಕ್. ದಟ್ ಮೈನ್ ಟ್ಯಾಂಕ್ ಈಸ್ ಎ ಪಾರ್ಟ್ ಆಫ್ ಎ ಟ್ರಾನ್ಸ್ಫಾರ್ಮರ್, ಸರ್ವ್ಸ್ ಟೂ ಪರ್ಪಸ್. ಒನ್, ಪ್ರೊಟೆಕ್ಟ್ಸ್ ದ ಕೋರ್ ಆ್ಯಂಡ್ ವೈಂಡಿಂಗ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಸೆಕೆಂಡ್ ಒನ್, ಸರ್ವ್ಸ್ ಆ್ಯಸ್ ಎ ಕಂಟೈನರ್ ಫಾರ್ ಆಯಿಲ್ ಆ್ಯಂಡ್ ಸಪೋರ್ಟ್ಸ್ ಆಲ್ ಅದರ್ ಟ್ರಾನ್ಸ್ಫಾರ್ಮರ್ ಆಕ್ಸೆಸರೀಸ್. ಟ್ಯಾಂಕ್ ಒಂದು ಮುಖ್ಯ ಭಾಗವಾಗಿದೆ, ಟ್ರಾನ್ಸ್ಫಾರ್ಮರ್ ಎರಡು ಉದ್ದೇಶಗಳನ್ನು ಪೂರೈಸುತ್ತದೆ, ಬಾಹ್ಯ ಪರಿಸರದಿಂದ ಕೋರ್ ಮತ್ತು ವೈಂಡಿಂಗನ್ನು ರಕ್ಷಿಸುತ್ತದೆ,
ಹಾಗೂ ಎಣ್ಣೆಗೆ ಶೇಖರಣಾ ಕೊಠಡಿಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಎಲ್ಲ ಇತರ ಟ್ರಾನ್ಸ್ಫಾರ್ಮರ್ ಪರಿಕರಗಳಿಗೆ ಬೆಂಬಲ. ನೆಕ್ಸ್ಟ್ ಪಾರ್ಟು ಟರ್ಮಿನಲ್ ಮತ್ತು ಬುಷಿಂಗ್ಸ್. ಫಾರ್ ಕನೆಕ್ಟಿಂಗ್ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ಕೇಬಲ್ಸ್ ಟರ್ಮಿನಲ್ಸ್ ಆರ್ ಪ್ರೆಸೆಂಟ್ ಇನ್ ಟ್ರಾನ್ಸ್ಫಾರ್ಮರ್. ದೇ ಆರ್ ಮೌಂಟೆಡ್ ಅಪಾನ್ ದ ಬುಷಿಂಗ್ಸ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಟು ದ ಎಂಡ್ಸ್ ಆಫ್ ದ ವೈಂಡಿಂಗ್ಸ್. ಬುಷಿಂಗ್ಸ್ ಆರ್ ಇನ್ಸುಲೇಟರ್ಸ್ ದಟ್ ಫಾರ್ಮ್ಸ್ ಅ ಬ್ಯಾರಿಯರ್ ಬಿಟ್ವೀನ್ ದ ಟರ್ಮಿನಲ್ಸ್ ಆ್ಯಂಡ್ ದ ಟ್ಯಾಂಕ್. ಒಳಬರುವ ಮತ್ತು ಹೊರಹೋಗುವ ಕೇಬಲ್ಗಳನ್ನು ಸಂಪರ್ಕಿಸಲು ಟ್ರಾನ್ಸ್ಫಾರ್ಮರ್ಗಳಲ್ಲಿ ಟರ್ಮಿನಲ್ಗಳು ಇರುತ್ತದೆ. ಅವುಗಳನ್ನು ಬುಷಿಂಗ್ಗಳ ಮೇಲೆ ಜೋಡಿಸಲಾಗಿದೆ ಮತ್ತು ವೈಂಡಿಂಗ್ ತುದಿಗಳಿಗೆ ಸಂಪರ್ಕ ಹೊಂದಿರುತ್ತದೆ. ಬುಷಿಂಗ್ಗಳು ನಿರೋಧಕಗಳು, ಅದು ಟರ್ಮಿನಲ್ಗಳು ಮತ್ತು ಟ್ಯಾಂಕ್ ನಡುವೆ ತಡೆಗೋಡೆಯಾಗಿ ರೂಪಿಸುತ್ತದೆ. ಅವುಗಳನ್ನು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ಗಳ ಮೇಲೆ ಜೋಡಿಸಲಾಗಿದೆ. ಟರ್ಮಿನಲ್ಗಳು ವೈಂಡಿಂಗ್ ಸಂಪರ್ಕಿಸುವ ಕಂಡಕ್ಟರ್ಗಳಿಗೆ ಅವು ಸುರಕ್ಷಿತ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತದೆ. ಅವುಗಳನ್ನು ಪಿಂಗಾಣಿ ಅಥವಾ ಎಪಾಕ್ಸಿ ರಾಣಗಳಿಂದ ತಯಾರಿಸಲಾಗಿದೆ. ಇವು ಒಟ್ಟು 7 ಇರ್ತವೆ. ಇನ್ಕಮಿಂಗ್ಗೆ 3, ಔಟ್ಗೋಯಿಂಗ್ಗೆ 4. ನೆಕ್ಸ್ಟ್ ಒಂದು ಮೈನ್ ಪಾರ್ಟ್, ಟ್ರಾನ್ಸ್ಫಾರ್ಮರ್ ಆಯಿಲ್. ಇನ್ ಆಲ್ ಆಯಿಲ್ ಇಮರ್ಸ್ಡ್ ಟ್ರಾನ್ಸ್ಫಾರ್ಮರ್ಸ್, ಟ್ರಾನ್ಸ್ಫಾರ್ಮರ್ ಆಯಿಲ್ ಪ್ರೊವೈಡ್ಸ್ ಆಡೆಡ್ ಇನ್ಸುಲೇಷನ್ ಬಿಟ್ವೀನ್ ದ ಕಂಡಕ್ಟಿಂಗ್ ಪಾರ್ಟ್ಸ್, ಬೆಟರ್ ಹೀಟ್ ಡಿಸ್ಪೆನ್ಷನ್ ಆ್ಯಂಡ್ ಫಾಲ್ ಡಿಟೆಕ್ಷನ್ ಫೀಚರ್ಸ್. ಹೈಡ್ರೋಕಾರ್ಬನ್ ಮಿನರಲ್ಸ್ ಆಯಿಲ್ ಈಸ್ ಯೂಸ್ಡ್ ಆ್ಯಸ್ ಟ್ರಾನ್ಸ್ಫಾರ್ಮರ್ ಆಯಿಲ್. ಇಟ್ ಕಂಪೋಸ್ಡ್ ಆಫ್ ಅರೋಮ್ಯಾಟಿಕ್ಸ್, ಪ್ಯಾರಫಿನ್, ನ್ಯಾಫ್ಥೀನ್ಸ್, ಲೆಫ್ಟಿನಿನ್. ಟ್ರಾನ್ಸ್ಫಾರ್ಮರ್ ಆಯಿಲ್ ಹ್ಯಾಸ್ ಅ ಫ್ಲ್ಯಾಶ್ ಪಾಯಿಂಟ್ ಆಫ್ 310 ಡಿಗ್ರಿ ಸೆಲ್ಸಿಯಸ್. ಎಲ್ಲ ತೈಲ ಮುಳುಗಿದ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಟ್ರಾನ್ಸ್ಫಾರ್ಮರ್ ತೈಲವು ವಾಹಕ ಭಾಗಗಳ ನಡುವೆ ಹೆಚ್ಚುವರಿ ನಿರೋಧಕವನ್ನು ಒದಗಿಸುತ್ತದೆ. ಉತ್ತಮ ಶಾಖದ ಹರಡುವಿಕೆ ಮತ್ತು ದೋಷ ಪತ್ತೆ ವೈಶಿಷ್ಟ್ಯಗಳನ್ನು ಒದಗಿಸುತ್ತದೆ. ಹೈಡ್ರೋಕಾರ್ಬನ್ ಖನಿಜ ತೈಲವನ್ನು ಟ್ರಾನ್ಸ್ಫಾರ್ಮರ್ ಎಣ್ಣೆಯಾಗಿ ಬಳಸಲಾಗುತ್ತದೆ. ನೆಕ್ಸ್ಟ್ ಪಾರ್ಟ್, ಆಯಿಲ್ ಕನ್ಸರ್ವೇಟರ್. ಆಯಿಲ್ ಕನ್ಸರ್ವೇಟರ್ ಈಸ್ ಮೂವ್ ಆನ್ ದ ಟಾಪ್ ಆಫ್ ದ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ವೆಲ್ ಅಬೌವ್ ದ ಟ್ಯಾಂಕ್ ಆ್ಯಂಡ್ ಬುಷಿಂಗ್ಸ್. ನಾರ್ಮಲಿ ರಬ್ಬರ್ ಬ್ಲೇಡೆಡ್ ಈಸ್ ಪ್ರೆಸೆಂಟ್ ಇನ್ ಸಮ್ ಆಯಿಲ್ ಕನ್ಸರ್ವೇಟರ್ಸ್. ದ ಟ್ರಾನ್ಸ್ಫಾರ್ಮರ್ ಆಯಿಲ್ ಎಕ್ಸ್ಪ್ಯಾಂಡ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ಸ್ ವಿತ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇನ್ ಟೆಂಪರೇಚರ್. ಆಯಿಲ್ ಕನ್ಸರ್ವೇಟರ್ ಪ್ರೊವೈಡ್ಸ್ ಅಡಿಕ್ವೇಟ್ ಸ್ಪೇಸ್ ಫಾರ್ ಆಯಿಲ್ ಎಕ್ಸ್ಪೆನ್ಷನ್. ಇಟ್ ಕನೆಕ್ಟೆಡ್ ಟು ದ ಮೈನ್ ಟ್ಯಾಂಕ್ ಥ್ರೂ ಎ ಪೈಪ್. ಎ ಲೆವೆಲ್ ಇಂಡಿಕೇಟರ್ ಈಸ್ ಫಿಟೆಡ್ ಟು ಕನ್ಸರ್ವೇಟರ್ ಟು ಇಂಡಿಕೇಟ್ ದ ಆಯಿಲ್ ಲೆವೆಲ್. ತೈಲ ಸಂರಕ್ಷಕಣವನ್ನು ಟ್ರಾನ್ಸ್ಫಾರ್ಮರ್ಗಳ ಮೇಲ್ಭಾಗದಲ್ಲಿ ಇರಿಸಲಾಗಿದೆ ಮತ್ತು ಇದು ಟ್ಯಾಂಕ್ ಮತ್ತು ಬುಷಿಂಗ್ಗಳ ಮೇಲಿರುತ್ತದೆ. ಸಾಮಾನ್ಯವಾಗಿ ಕೆಲವು ತೈಲ ಸಂರಕ್ಷಣೆಗಳಲ್ಲಿ ರಬ್ಬರ್ ಗಾಳಿ ಗುಳ್ಳೆಗಳು ಇರುತ್ತದೆ. ಟ್ರಾನ್ಸ್ಫಾರ್ಮರ್ ತೈಲವು ವಿಸ್ತರಿಸುತ್ತದೆ ಮತ್ತು ತಾಪಮಾನದಲ್ಲಿನ ಹೆಚ್ಚಳ ಮತ್ತು ಇಳಿಕೆಯೊಂದಿಗೆ ಸಂಕುಚಿತಗೊಳ್ಳುತ್ತದೆ. ತೈಲ ಸಂರಕ್ಷಣಾಧಿಕಾರಿ ತೈಲ ವಿಸ್ತರಣೆ ಸಾಕಷ್ಟು ಸ್ಥಳವನ್ನು ಒದಗಿಸುತ್ತದೆ. ಇದು ಪೈಪ್ ಮೂಲಕ ಮುಖ್ಯ ಟ್ಯಾಂಕ್ಗೆ ಸಂಪರ್ಕ ಹೊಂದಿರುತ್ತದೆ. ಈ ಕನ್ಸರ್ವೇಟರ್ ಟ್ಯಾಂಕ್ನ ಟಾಪ್ ಸೈಡಲ್ಲಿ ಬ್ರೀತರ್ನ ಕನೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಪಾರ್ಟು ಬ್ರೀತರ್. ಬ್ರೀತರ್ ಈಸ್ ಪ್ರೆಸೆಂಟ್ ಇನ್ ಆಲ್ ಆಯಿಲ್ ಇಮರ್ಸ್ ಟ್ರಾನ್ಸ್ಫಾರ್ಮರ್ಸ್ ದಟ್ ಹ್ಯಾವ್ ಎ ಕನ್ಸರ್ವೇಟರ್ ಟ್ಯಾಂಕ್. ಇಟ್ ಈಸ್ ನೆಸೆಸರಿ ಟು ಕೀಪ್ ದ ಆಯಿಲ್ ಫ್ರೀ ಫ್ರಮ್ ದ ಮಾಯ್ಚರ್. ಆ್ಯಸ್ ದ ಟೆಂಪರೇಚರ್ ವೇರಿಯಸ್ ಕಾಸಸ್ ದ ಟ್ರಾನ್ಸ್ಫಾರ್ಮರ್ ಆಯಿಲ್ ಟು ಎಕ್ಸ್ಪ್ಯಾಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಏರ್ ಫ್ಲೋಸ್ ಇನ್ ಆ್ಯಂಡ್ ಔಟ್ ಆಫ್ ದ ಕನ್ಸರ್ವೇಟರ್ ಟ್ಯಾಂಕ್. ದಿಸ್ ಏರ್ ಶುಡ್ ಫ್ರೀ ಫ್ರಮ್ ದ ಮಾಯ್ಚರ್. ಬ್ರೀತರ್ ಸರ್ವ್ಸ್ ದಿಸ್ ಪರ್ಪಸ್ ಆ್ಯಂಡ್ ಇಟ್ ಈಸ್ ಫಿಲ್ಡ್ ವಿತ್ ಸಿಲಿಕಾ ಜೆಲ್. ಕನ್ಸರ್ವೇಟರ್ ಟ್ಯಾಂಕ್ ಹೊಂದಿರುವ ಎಲ್ಲ ತೈಲ ಮುಳುಗಿದ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಬ್ರೀತಲ್ ಇರುತ್ತದೆ. ತೈಲವನ್ನು ತೇವಾಂಶದಿಂದ ಮುಕ್ತಗೊಳಿಸುವುದು ಅವಶ್ಯಕ. ತಾಪಮಾನದ ವ್ಯತ್ಯಾಸದಲ್ಲಿ ಟ್ರಾನ್ಸ್ಫಾರ್ಮರ್ ತೈಲವು ವಿಸ್ತರಿಸಲು ಮತ್ತು ಸಂಕುಚಿತಗೊಳಿಸಲು ಕಾರಣವಾಗುವುದರಿಂದ ಗಾಳಿಯು ಕನ್ಸರ್ವೇಟರ್ ಟ್ಯಾಂಕ್ ಒಳಗೆ ಮತ್ತು ಹೊರಗೆ ಹರಿಯುತ್ತದೆ. ಈ ಗಾಳಿಯು ತೇವಾಂಶದಿಂದ ಮುಕ್ತವಾಗಿರಬೇಕು. ಬ್ರೀತರ್ ಈ ಉದ್ದೇಶವನ್ನು ಪೂರೈಸುತ್ತದೆ ಹಾಗೂ ಇದು ಸಿಲಿಕಾನ್ ಜೆಲ್ನಿಂದ ತುಂಬಿರುತ್ತದೆ. ಸಿಲಿಕಾನ್ ಉತ್ತಮವಾಗಿದ್ದಾಗ ನೀಲಿ ಬಣ್ಣದಲ್ಲಿ ಇರುತ್ತದೆ. ಇದು ಮಾಯಿಶ್ಚರ್ ಜೊತೆ ಕಂಟಾಮಿನೇಟ್ ಆದಾಗ ಪಿಂಕ್ ಕಲರಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಫೋಟೋದಲ್ಲಿ ನೋಡ್ಬೋದು ಅದನ್ನು. ನೆಕ್ಸ್ಟ್ ಟಾಪಿಕ್, ರೇಡಿಯೇಟರ್ ಆ್ಯಂಡ್ ಫ್ಯಾನ್ಸ್. ದ ಪವರ್ ಲಾಸ್ ಇನ್ ದ ಟ್ರಾನ್ಸ್ಫಾರ್ಮರ್ ಈಸ್ ಡಿಸಿಪೇಟೆಡ್ ಇನ್ ದ ಫಾರ್ಮ್ ಆಫ್ ಹೀಟ್. ಡ್ರೈ ಟೈಪ್ ಆರ್ ಮೋಸ್ಟ್ಲಿ ನ್ಯಾಚುರಲಿ ಏರ್ ಕೂಲ್ಡ್, ಬಟ್ ವೆನ್ ಇಟ್ ಈಸ್ ಕಮ್ಸ್ ಟು ಆಯಿಲ್ ಇಮರ್ಸ್ಡ್ ಟ್ರಾನ್ಸ್ಫಾರ್ಮರ್ಸ್, ಎ ವೆರೈಟಿ ಆಫ್ ಕೂಲಿಂಗ್ ಮೆಥಡ್ಸ್ ಆರ್ ಫಾಲೋಡ್ ಡಿಪೆಂಡಿಂಗ್ ಆನ್ ದ KVA ರೇಟಿಂಗ್, ಪವರ್ ಲಾಸ್ ಆ್ಯಂಡ್ ಲೆವೆಲ್ ಆಫ್ ದ ಕೂಲಿಂಗ್ ರಿಕ್ವೈರ್ಮೆಂಟ್. ರೇಡಿಯೇಟರ್ಸ್ ಆ್ಯಂಡ್ ಕೂಲಿಂಗ್ ಫ್ಯಾನ್ಸ್ ಆರ್ ಮೌಂಟೆಡ್ ಆನ್ ದ ಟ್ರಾನ್ಸ್ಫಾರ್ಮರ್ ಟ್ಯಾಂಕ್. ಟ್ರಾನ್ಸ್ಫಾರ್ಮರ್ಗಳಲ್ಲಿ ಕಳೆದುಹೋದ ಶಕ್ತಿಯು ಶಾಖದ ರೂಪದಲ್ಲಿ ಹೊರಬಿಡುತ್ತದೆ. ಡ್ರೈ ಟ್ರಾನ್ಸ್ಫಾರ್ಮರ್ಗಳು ಹೆಚ್ಚಾಗಿ ನೈಸರ್ಗಿಕ ಗಾಳಿಯನ್ನು ತಂಪಾಗಿಸುತ್ತದೆ. ಆದರೆ ತೈಲ ಮುಳಿದ ಟ್ರಾನ್ಸ್ಫಾರ್ಮರ್ಗಳಲ್ಲಿ ವಿಷಯಕ್ಕೆ ಬಂದರೆ ವಿವಿಧ ರೀತಿಯ ತಂಪಾಗಿಸುವ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. KVA ರೇಟಿಂಗ್, ವಿದ್ಯುತ್ ನಷ್ಟ ಮತ್ತು ತಂಪಾಗಿಸುವ ಅವಶ್ಯಕತೆಗಳನ್ನು ಮಟ್ಟವನ್ನು ಅವಲಂಬಿಸಿ ರೇಡಿಯೇಟರ್ಗಳು ಮತ್ತು ಕೂಲಿಂಗ್ ಫ್ಯಾನ್ಗಳನ್ನು ಟ್ರಾನ್ಸ್ಫಾರ್ಮರ್ ಟ್ಯಾಂಕ್ನಲ್ಲಿ ಅಳವಡಿಸಲಾಗುತ್ತದೆ. ಇವು ಅಧಿಕವಾಗಿ ಟ್ರಾನ್ಸ್ಮಿಷನ್ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಕಾಣಬಹುದು. ನೆಕ್ಸ್ಟ್ ಟಾಪಿಕ್, ಎಕ್ಸ್ಪ್ಲೋಷನ್ ವೆಂಟ್. ಎನ್ ಎಕ್ಸ್ಪ್ಲೋಷನ್ ವೆಂಟ್ ಈಸ್ ಎ ಸೇಫ್ಟಿ ಡಿವೈಸ್ ಟು ಪ್ರೊಟೆಕ್ಟ್ ಎಕ್ವಿಪ್ಮೆಂಟ್ ಅಗೇನ್ಸ್ಟ್ ಎಕ್ಸ್ಕ್ಲೂಸಿವ್ ಇಂಟರ್ನಲ್ ಎಕ್ಸ್ಪ್ಲೋಷನ್ ಇನ್ಕರ್ಡ್ ಪ್ರೆಷರ್ಸ್ ಬೈ ಮೀನ್ಸ್ ಆಫ್ ಪ್ರೆಷರ್ ರಿಲೀಫ್. ಆ್ಯನ್ ಎಕ್ಸ್ಪ್ಲೋಷನ್ ವೆಂಟ್ ವಿಲ್ ರಿಲೀಫ್ ಪ್ರೆಷರ್ ಫ್ರಮ್ ದ ಇನ್ಸ್ಟೆಂಟ್ ಟು ಇಟ್ಸ್ ಓಪನಿಂಗ್. ಪ್ರೆಷರ್ ಹ್ಯಾಸ್ ಬೀನ್ ಎಕ್ಸೀಡೆಡ್.
ಸ್ಫೋಟಕ ಥೆರಪಿ ಎನ್ನುವುದು ಒತ್ತಡ ಪರಿಹಾರದ ಮೂಲಕ ಅತಿಯಾದ ಆಂತರಿಕ ಸ್ಫೋಟ ಉಂಟಾಗುವ ಒತ್ತಡಗಳಿಂದ ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಸ್ಫೋಟಕ ಥೆರಪಿನಿಂದ ಅದರ ಆರಂಭಿಕ ಒತ್ತಡವನ್ನು ಮೀರಿದ ಒತ್ತಡವನ್ನು ನಿವಾರಿಸುತ್ತದೆ. ಮೊದಲಿಗೆ ಕನ್ಸರ್ವೇಟರ್ ಟ್ಯಾಂಕ್ ಎಷ್ಟು ಉದ್ದ ಇರ್ತಿತ್ತೋ ಅಷ್ಟು ಉದ್ದವಾಗಿ ಕಾಣಿಸಿತ್ತು. ಈಗೆಲ್ಲ ಹೊಸ ಟೆಕ್ನಾಲಜಿ ಬಂದು ಎಲ್ಲ ಸಣ್ಣ ಪುಟ್ಟ ಎಕ್ವಿಪ್ಮೆಂಟ್ಸ್ನ ಇನ್ವೆನ್ಷನ್ ಮಾಡಿದ್ದಾರೆ. ಇವೆಲ್ಲ ಥ್ರೆಡ್ ಟೈಪು, ನೆಟ್ ಬೋಲ್ಟ್ ಟೈಪು ಮಾಡಿಟ್ಟಿದ್ದಾರೆ. ಇದು ಪ್ರೆಷರ್ ಜಾಸ್ತಿ ಆದಾಗ ಓಪನ್ ಆಗುತ್ತೆ. ಬುಕೋಲ್ಡ್ ಸಿಲೆ. ಬುಕೋಲ್ಡ್ ಸಿಲೆ ಈಸ್ ಎ ಸೆಕ್ಯೂರಿಟಿ ಡಿವೈಸ್ ವಿಚ್ ಈಸ್ ನಾರ್ಮಲಿ ಯೂಸ್ಡ್ ಇನ್ ಲಾರ್ಜ್ ಆಯಿಲ್ ಅಬ್ಸರ್ವ್ ಟ್ರಾನ್ಸ್ಫಾರ್ಮರ್ಸ್. ಇಟ್ ಈಸ್ ಎ ಕೈಂಡ್ ಆಫ್ ಆಯಿಲ್ ಆ್ಯಂಡ್ ಗ್ಯಾಸ್ ಆಕ್ಟಿವೇಟೆಡ್ ಸೆಕ್ಯೂರಿಟಿ ಡಿಲೇ. ದ ಬುಕೋಲ್ಡ್ ಸಿಲೆ ಪರ್ಪಸ್ ಈಸ್ ಟು ಗಿವ್ ದ ಪ್ರೊಟೆಕ್ಷನ್ ಟು ಎ ಟ್ರಾನ್ಸ್ಫಾರ್ಮರ್ ಫ್ರಮ್ ದ ಡಿಫ್ರೆಂಟ್ ಫಾಲ್ಟ್ಸ್ ಹ್ಯಾಪನಿಂಗ್ ಇನ್ ದ ಟ್ರಾನ್ಸ್ಫಾರ್ಮರ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್, ಇಂಟರ್ ಟರ್ನ್, ಕೋರ್ ಇಂಟರ್ಸೆಪ್ಟ್ ಎಕ್ಸೆಟ್ರಾ. ಬುಕೋಲ್ಡ್ ಸಿಲೆ ಒಂದು ಭದ್ರತಾ ಸಾಧನವಾಗಿದೆ. ಸಾಮಾನ್ಯವಾಗಿ ದೊಡ್ಡ ತೈಲ ಹೀರಿಕೊಳ್ಳುವ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಬಳಸಲಾಗುತ್ತದೆ. ಇದು ಒಂದು ರೀತಿಯ ತೈಲ ಮತ್ತು ಅನಿಲ ಸಾಂಕ್ರಿಯ ಭದ್ರತಾ ಪ್ರಸಾರವಾಗಿದೆ. ಬುಕೋಲ್ಡ್ ಸಿಲೆಗೆ ರಕ್ಷಣೆಗಾಗಿ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಸಂಭವಿಸುವ ದೋಷಗಳಾದ ಶಾರ್ಟ್ ಸರ್ಕ್ಯೂಟ್, ವೈಂಡಿಂಗ್ ದೋಷ, ಕೋರ್ ಇತ್ಯಾದಿಗಳಿಂದ ರಕ್ಷಣೆ ನೀಡುತ್ತದೆ. ಇದು ಟ್ರಾನ್ಸ್ಫಾರ್ಮರ್ ಮತ್ತು ಕನ್ಸರ್ವೇಟರ್ ಟ್ಯಾಂಕ್ನ ನಡುವಿನ ಪೈಪ್ಗೆ ಕನೆಕ್ಟ್ ಮಾಡಿರ್ತಾರೆ. ಇದರಲ್ಲಿ ಮರ್ಕ್ಯೂರಿ ಸ್ವಿಚ್ ಎರಡಿರುತ್ತೆ, ಒಂದು ಅಲಾರಾಮ್ಗೆ, ಒಂದು ಟ್ರಿಪ್ ಸರ್ಕ್ಯೂಟಿಗೆ. ಟ್ರಾನ್ಸ್ಫಾರ್ಮರ್ ಹೀಟ್ ಜನರೇಟ್ ಜಾಸ್ತಿ ಆದಾಗ ಈ ಮರ್ಕ್ಯೂರಿ ಸ್ವಿಚ್ ಆಪರೇಟ್ ಆಗಿ ಅಲಾರಾಮು ಮತ್ತು ಟ್ರಿಪ್ಗೆ ಕಮೆಂಡ್ ಕೊಡುತ್ತೆ. ಇದಿಷ್ಟು ಟ್ರಾನ್ಸ್ಫಾರ್ಮರ್ನ ಮೇನ್ ಮೇನ್ ಪಾರ್ಟ್ಸ್ ಆಯಿತು. ಇದು ಬಿಟ್ಟು ಇನ್ನೂ ಹಲವಾರು ಪಾರ್ಟ್ಸ್ ಇದೆ. ಅದರಲ್ಲಿ ಟ್ಯಾಪ್ ಪೊಸಿಷನ್ಸ್ ಇರ್ಬೋದು, ಟ್ಯಾಪ್ ಪಾಯಿಂಟ್ ಇರ್ಬೋದು, ಆರ್ ಟಿ ಸಿ ಸಿ ಇರ್ಬೋದು, ಓ ಎಲ್ ಟಿ ಸಿ ಇರ್ಬೋದು, ಕಂಟ್ರೋಲ್ ವೈರಿಂಗು, ಈ ಬಗ್ಗೆ ಮತ್ತು ಅದಕ್ಕೆ ಸ್ಕ್ಯಾಡಾ ಮತ್ತು ಪಿ ಎಸ್ ಸಿ ಕನೆಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋಸ್ ಹಾಕ್ತೀನಿ. ನಿಮಗೆ ಯಾವ್ದಾರ ಟಾಪಿಕ್ ಬೇಕಾದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.